ವೆಲ್ಕಮ್. ಸರಿ, ಕನ್ನಡ 8ನೇ ತರಗತಿ ಸೋಮೇಶ್ವರ ಶತಕದ್ದು ವ್ಯಾಕರಣ. ಇವತ್ತಿನ ಟಾಪಿಕ್ ಅಲಂಕಾರ ಅದ. ಈ ಪಾಠನಾಗ ಅಲಂಕಾರ. ಅಲಂಕಾರ ಪರಿಚಯಾತ್ಮಕ ವಿವರ. ಮನುಷ್ಯ ತನ್ನ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ವೈವಿಧ್ಯಪೂರ್ಣ ಬಟ್ಟೆ, ಆಭರಣ ಇತ್ಯಾದಿ ಸೌಂದರ್ಯ ಸಾಧನಗಳನ್ನು ಬಳಸುತ್ತಾನೆ. ನಾವು ಚಂದ್ ಕಾಣಿಸ್ಬೇಕಂತ ಮೇಕಪ್ ಮಾಡ್ಕೋತೀವಿ, ಕಲರ್ ಕಲರ್ ಬಟ್ಟೆ ಹಾಕೋತೀವಿ. ಹಂಗೆ ಕಾವ್ಯದೊಳಗೂ ಬರ್ತದ. ಹೀಗೆ ಅಲಂಕಾರ ಮಾಡಿಕೊಂಡ ವ್ಯಕ್ತಿ ಇತರರಿಗಿಂತ ಆಕರ್ಷಿಸಲ್ಪಡುತ್ತಾನೆ. ನಾವ್ ಹೆಂಗ್ ನಾವು ಮೇಕಪ್ ಮಾಡ್ಕೊಂಡು ಚಂದಗೆಲ್ಲ ಆಭರಣ ಹಾಕೊಂಡು ಹೊಸ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗ್ತೀವಲ್ಲ, ಹಂಗ ಕಾವ್ಯದೊಳಗು ಅಲಂಕಾರಗಳನ್ನು ಬಳಸೋದ್ರಿಂದ ಕಾವ್ಯ ಚಂದ ಅನಿಸ್ತದೆ ಕೇಳಲಿಕ್ಕೆ. ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಅಲಂಕಾರ ಮಾಡಿಕೊಂಡಂತೆ ಮನುಷ್ಯ ತನ್ನ ಮಾತು ಇತರರಿಗೆ ಇಂಪಾಗಿ ಕೇಳುವಂತೆ ಮಾಡುವ ಸಲುವಾಗಿ ಚಮತ್ಕಾರದಿಂದ ಮಾತನಾಡುತ್ತಾನೆ. ಹಾಗಾಗಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ. ಅಲಂಕಾರದಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂಬ ಎರಡು ವಿಧಗಳಿವೆ. ಶಬ್ದದ ಅಲಂಕಾರ ಅಂತಂದ್ರ ಶಬ್ದದಿಂದ ಅದರೊಳಗ ಸೊಗಡ ಬಂದಿರ್ತದ. ಅರ್ಥದಿಂದನು ಅರ್ಥ ಚಂದ ಇತ್ತಂದ್ರೂ ಆ ಕಾವ್ಯ ಚಂದ ಕಾಣಿಸ್ತದ. ಶಬ್ದಾಲಂಕಾರ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರ ಎನ್ನುತ್ತಾರೆ. ಅದರಲ್ಲಿ ಅನುಪ್ರಾಸ, ಯಮಕ, ಚಿತ್ರ ಕವಿತ್ವ ಎಂಬ ಪ್ರಧಾನವಾಗಿ ಮೂರು ವಿಧಗಳಿವೆ. ಅನುಪ್ರಾಸವನ್ನು ವೃತ್ತಿಯಾನುಪ್ರಾಸ, ಛೇಕಾನುಪ್ರಾಸ ಎಂದು ವಿಭಾಗಿಸಲಾಗಿದೆ. ಅರ್ಥಾಲಂಕಾರ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಾದರೆ ಅದನ್ನು ಅರ್ಥಾಲಂಕಾರ ಎನ್ನುತ್ತಾರೆ. ಅದರಲ್ಲಿ ನೂರಕ್ಕೂ ಮಿಕ್ಕಿದ ಅಲಂಕಾರಗಳಿವೆ. ಬೇರೆ ಬೇರೆ ತರ ಬಹಳಷ್ಟು ಅಲಂಕಾರಗಳು. ಅವುಗಳಲ್ಲಿ ಬರುವ ಉಪಮೇಯ ಉಪಮಾನಗಳ ಸಹಾಯದಿಂದ ಅವು ಯಾವ ಅಲಂಕಾರ ಎಂದು ನಿರ್ಧರಿಸಲಾಗುವುದು. ನಾವು ಎಕ್ಸಾಂಪಲ್ ತಗೊಂಡು ತಗೊಂಡು ಹೇಳಬೇಕಾಗ್ತದೆ. ಉಪಮೇಯ ಉಪಮೇಯವನ್ನು ವರ್ಣ್ಯ ಎಂತಲೂ ಕರೆಯುವರು. ಅಲಂಕಾರಿಕ ವಾಕ್ಯದಲ್ಲಿ ಯಾವ ವಸ್ತುವನ್ನು ಕುರಿತು ವರ್ಣಿಸಲಾಗುತ್ತದೆಯೋ ಅದೇ ವರ್ಣ್ಯ ಅಥವಾ ಉಪಮೇಯ. ಯಾವುದ್ರ ಬಗ್ಗೆ ವರ್ಣನೆ ಮಾಡ್ಲಿಕ್ಕತ್ತೀವಿ ಆ ಶಬ್ದ ವರ್ಣ್ಯ ಆಗ್ತದೆ. ಉಪಮಾನ ಉಪಮಾನವನ್ನು ಅವರ್ಣ್ಯ ಎಂತಲೂ ಕರೆಯಬಹುದು. ಯಾವ ವಸ್ತುವನ್ನು ಆಧರಿಸಿ ಅಥವಾ ಮನವಾಗಿಟ್ಟುಕೊಂಡು ವರ್ಣಿಸಲಾಗುತ್ತದೆಯೋ ಅದೇ ಅವರ್ಣ್ಯ ಅಥವಾ ಉಪಮಾನ. ಉಪಮೇಯವನ್ನು ವರ್ಣಿಸುವುದೇ ಉಪಮಾನ. ಉಪಮಾಲಂಕಾರ ಉಪಮೇಯ ಉಪಮಾನ ಎರಡೂ ಸೇರಿ ಉಪಮಾಲಂಕಾರ ಆಗ್ತದೆ. ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳಿಗೋ ಗಳೊಳಗೆ ಉಪಮಾ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ. ಯಾವ ವಾಕ್ಯದಾಗ ಉಪಮಾ ಉಪಮೇಯ ಎರಡು ಇರ್ತಾವ ಅದಕ್ಕ ಆ ಪದ್ಯಕ್ಕ ಉಪಮಾಲಂಕಾರ ಅಂತಾರ. ಉದಾಹರಣೆ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇಲ್ಲಿ ಮನೋರಮೆಯ ಹಣೆ ಅರ್ಧಚಂದ್ರಾಕೃತಿಯಲ್ಲಿದೆ, ಹಾಫ್ ಮೂನ್ ಶೇಪ್ ನಾಗಿ, ಹೇಮಮಾಲಿನಿ ಹಣೆ ಅಲ್ಲ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಎಂದು ಹೇಳಲಾಗಿದೆ. ಚಂದದಂತ ಇಷ್ಟೇ ಹೇಳಿಬಿಟ್ರ ಆಗಂಗಿಲ್ಲ. ಅದು ಯಾವ ಶೇಪ್ ಅದಂತೂ ಹೇಳಿ ಅದ ಚಂದಿರು ವಸ್ತುವಿಗೆ ಹೋಲಿಸಿ ವಾಕ್ಯ ಮಾಡಿ ಚಂದಕ್ಕೆ ಕೇಳಿಸುವಂಗ್ ಮಾಡುವುದು. ಅದಕ್ಕೆ ಮನೋರಮೆಯ ಹಣೆಯನ್ನು ವರ್ಣಿಸುತ್ತಿರುವುದರಿಂದ ಮನೋರಮೆಯ ಹಣೆ ಎಂಬುದು ಉಪಮೇಯವಾಗಿದೆ. ವರ್ಣಿಸ್ಕೊಳ್ಳಿಕತ್ತಿದ್ ಯಾವುದಿಲ್ಲಿ? ಮನೋರಮೆಯ ಹಣೆ, ಅದು ಉಪಮೇಯ ಆಗ್ತದೆ. ಬಾಲಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಮನೋರಮೆಯ ಹಣೆಯನ್ನು ವರ್ಣಿಸುತ್ತಿರುವುದರಿಂದ ಬಾಲಚಂದ್ರ ಎಂಬುದು ಉಪಮಾನ. ಯಾವುದಕ್ಕೆ ಹೋಲಿಸ್ಲಿಕ್ಕತ್ತಾರ ಹಣೆಯನ್ನ? ಚಂದ್ರಗ್ ಬಾಲಚಂದ್ರ ಬಾಲಚಂದ್ರ ಹಾಫ್ ಮೂನ್ ಉಪಮಾನ ಆಯ್ತು. ಯಾವುದು? ಬಾಲಚಂದ್ರ. ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನು ಹೇಳುವಂತಹ ಅಂತೆ, ಓಲ್, ಓಲ್ ಮುಂತಾದ ಪದಗಳೇ ವಾಚಕ ಪದಗಳು. ಈ ವಾಚಕ ಪದಗಳು ಇರಲಾರೆ ಕನ್ನಡದ ವಾಕ್ಯಗಳು ಪೂರ್ತಿ ಆಗಂಗಿಲ್ಲ. ಇಲ್ಲಿ ಅಂತೆ ಎಂದು ವಾಚಕ ಪದ ಬಂದಿದೆ. ಉಪಮೇಯಕ್ಕೂ ಉಪಮಾನಕ್ಕೂ ಸಮಾನವಾಗಿ ಹೋಲಿಕೆಯಾಗುವ ಕ್ರಿಯಾಪದವೇ ಸಮಾನ ಧರ್ಮ. ಸಮಾನ ಧರ್ಮ ಯಾವುದು? ಬಾಲಚಂದ್ರನೂ ಆಕರ್ಷಣೀಯವಾಗಿದೆ, ಮನೋರಮೆಯ ಹಣೆನೂ ಆಕರ್ಷಣೀಯವಾಗಿದೆ. ಎರಡಕ್ಕೂ ಒಂದೇ ಸೆಂಟೆನ್ಸ್ ನಾಗ ಏನು ಆಗ್ಲಿಕ್ಕೆ ಅಂತ ಹೇಳಿಕತ್ತಾರೆ. ಆಕರ್ಷಣೀಯವಾಗಿತ್ತು ಅನ್ನೋದೇನದ್ಲೇ ಸಮಾನ ಧರ್ಮ ಅದು ಎಂಬುದು ಸಮಾನ ಧರ್ಮ. ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನು ಹೇಳುವುದರಿಂದ ಇದು ಉಪಮಾಲಂಕಾರ. ಎರಡು ಉಪಮೇಯ ಉಪಮಾನಕ್ಕೆ ಹೋಲಿಕೆ ಮಾಡಿ ಇದನ್ನು ಹೇಳಿರುವುದರಿಂದ ಇದನ್ನು ಉಪಮಾಲಂಕಾರ ಅಂತಾರೆ. ಉಪಮಾಲಂಕಾರದಲ್ಲಿ ಪೂರ್ಣೋಪಮ ಅಲಂಕಾರ, ಲುಪ್ತಪಮ ಅಲಂಕಾರ ಎಂಬ ಎರಡು ವಿಧಗಳಿವೆ. ಪೂರ್ಣೋಪಮಾಲಂಕಾರ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂದು ನಾಲ್ಕು ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ. ಉದಾಹರಣೆಗೆ, ಬಿರುಗಾಳಿಗೆ ತುತ್ತಾದ ಗಿಡಮರಗಳು ಬೀಳುವಂತೆ ಭರತಕುಲದ 105 ಬಾಲಕರು ಬಿದ್ದರು. ಇಲ್ಲಿನೂ ಅದ ಉಪಮೇಯ ಯಾವುದದ ಇಲ್ಲಿ? ಭರತಕುಲದ 105 ಬಾಲಕರು ಯಾರಿಗೋಸ್ಕರ ಉಪಮಾನ? ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬಿದ್ದಂಗ ಬಾಲಕರು ಬಿದ್ದ್ರಂತ. ವಾಚಕ ಪದ ಯಾವುದು? ಅಂತೆ ಅಂತ ಬಳಕೆಯಾಗಿದೆ ಇಲ್ಲಿ. ಎಲ್ಲಿ? ಬಿರುಗಾಳಿಗೆ ಅಂತೆ ಬೀಳುವಂತೆ. ಸಮಾನ ಧರ್ಮ ಯಾವುದು? ಬೀಳುವ ಬಾಲಕರು ಬಿದ್ದ್ರು, ಗಿಡ ಮರಗಳನ್ನು ಬಿದ್ದು, ಎಲ್ಲ ಬಿದ್ದು ಬೀಳುವುದು ಸಮಾನ ಧರ್ಮ. ಇದ್ರೊಳಗೆ ಅಲಂಕಾರ, ಉಪಮಾಲಂಕಾರ, ಪೂರ್ಣೋಪಮಾಲಂಕಾರ,
ಸಮನ್ವಯ ಉಪಮೇಯವಾದ ಭರತ ಕುಲದ 105 ಬಾಲಕರು ಬಿದ್ದಿರುವುದನ್ನು ಉಪಮಾನವಾದ ಬಿರುಗಾಳಿಗೆ ತುತ್ತಾದ ಗಿಡಮರಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. ಈ ಅಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕವಾದ ಸಮಾನ ಧರ್ಮ ಎಂಬ 4 ಅಂಶಗಳಿರುವುದರಿಂದ ಪೂರ್ಣೋಪಮ ಅಲಂಕಾರ ಎಲ್ಲಾದಾವ. ಏನೇನು ಅಂಶ ಇರಬೇಕು ಅದ್ರಾಗೆಲ್ಲ ಇರೋದ್ರಿಂದ ಪೂರ್ಣದ ಇದು. ಲುಪ್ತೋಪಮ ಅಲಂಕಾರ ಅಂದ್ರೆ ಲುಪ್ತೊಂದು ಸ್ವಲ್ಪ ಕೆಲವೊಂದು ಭಾಗಗಳು ಇರಂಗಿಲ್ಲ ಅದ್ರಾಗ. ಇದು ಲುಪ್ತೋ ಇದು ಉಪಮಾ ಅಲಂಕಾರದ ಇನ್ನೊಂದು ಪ್ರಭೇದ. ಪೂರ್ಣೋಪಮ ಅಲಂಕಾರವಾಗಬೇಕಾದ್ರೆ ಇರಬೇಕಾದ 4 ಅಂಶಗಳಲ್ಲಿ ಯಾವ್ದಾದ್ರೂ ಒಂದು ಅಂಶ ಇಲ್ಲವಾದ್ರೆ ಅದು ಲುಪ್ತೋಪಮ ಅಲಂಕಾರವಾಗುತ್ತದೆ. ಯಾವ ಅಂಶ ಲುಪ್ತವಾಗುವುದೋ ಅದೇ ಹೆಸರಿನಿಂದ ಅಲಂಕಾರವನ್ನು ಕರೆಯಲಾಗುತ್ತದೆ. ಅಂದರೆ ಉಪಮೇಯ ಇಲ್ಲವಾದರೆ ಉಪಮೇಯ ಲುಪ್ತೋಪಮ ಅಲಂಕಾರ, ಹಾಗೆಯೇ ಉಪಮಾನ ಇಲ್ಲ ಆಯ್ತಂದ್ರೆ ಉಪಮಾನ ಲುಪ್ತೋಪಮ ಅಲಂಕಾರ, ವಾಚಕ ಪದ ಇರಲಿಲ್ಲ ಅಂದ್ರೆ ವಾಚಕ ಲುಪ್ತೋಪಮ ಅಲಂಕಾರ, ಸಮಾನ ಧರ್ಮ ಇರಲಿಲ್ಲ ಅಂದ್ರೆ ಧರ್ಮ ಲುಪ್ತೋಪಮ ಅಲಂಕಾರ, ವಾಚಕ ಧರ್ಮ ಲುಪ್ತೋಪಮ ಅಲಂಕಾರ ಇತ್ಯಾದಿ ಲುಪ್ತೋಪಮ ಅಲಂಕಾರಗಳಿವೆ. ಅಭ್ಯಾಸ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಅಲಂಕಾರ ಎಂದರೇನು? ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚವತ್ಕಾರಿಕ ಮಾತುಗಳೇ ಅಲಂಕಾರ. ಉಪಮಾಲಂಕಾರ ಎಂದರೇನು? ನಿದರ್ಶನ ಸಹಿತ ವಿವರಿಸಿ. ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮಾ ಇರುತ್ತದೆಯೋ ಆ ಅಲಂಕಾರವೇ ಉಪಮಾಲಂಕಾರ. ಉದಾಹರಣೆಗೆ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇಲ್ಲಿ ಮನೋರಮೆಯ ಹಣೆ ಉಪಮೇಯ ಆಗ್ತದೆ, ಹೊಗಳಿಸ್ಕೊಳ್ಳಿಕತ್ತದೆ ಇದು. ಬಾಲಚಂದ್ರ ಉಪಮಾನ ಇದಕ್ಕೆ ಹೋಲಿಸ್ಲಿಕ್ಕೆ. ವಾಚಕ ಪದ ಯಾವುದು? ಅಂತೆ. ಎರಡನ್ನು ಲಿಂಕ್ ಮಾಡುದು ಅಂತೆ ಪದ ಇಲ್ಲಿ. ಸಮಾನ ಧರ್ಮ ಯಾವುದು? ಆಕರ್ಷಣೀಯವಾಗಿತ್ತು. ಎರಡನ್ನು ಹೊಗಳಿಕತ್ತದೆ ಇದು, ಮನೋರಮೆಗೂ ಹೊಗಳಿಕತ್ತದೆ ಬಾಲಚಂದ್ರಗೂ ಹೊಗಳಿಕತ್ತದೆ. ಯಾವ್ದು ಪದ? ಆಕರ್ಷಣೀಯ. ಅಲಂಕಾರ ಉಪಮಾಲಂಕಾರ ಪೂರ್ಣೋಪಮಲಂಕಾರ ಸಮನ್ವಯ. ಉಪಮೇಯವಾದ ಮನೋರಮೆಯ ಹಣೆ ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸುವುದರಿಂದ ಇದು ಉಪಮಾಲಂಕಾರ. ಪೂರ್ಣೋಪಮ ಅಲಂಕಾರ ಎಂದರೇನು? ವಿವರಣೆ ನೀಡಿ. ಉತ್ತರ. ಪೂರ್ಣೋಪಮ ಅಲಂಕಾರ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ 4 ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮ ಅಲಂಕಾರ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ. ಮನೋರಮೆಯ ಮುಖ ಕಮಲದಂತೆ ಅರಳಿತ್ತು, ಒಂದು ಸೆಂಟೆನ್ಸ್ ಅದ ಇದ್ರೊಳಗ. ಮನೋರಮೆಯ ಮುಖ ಏನು? ಉಪಮೇಯ, ಇದು ಹೊಗಳಿಸ್ಕೊಳ್ಳಿಕತ್ತದ. ಉಪಮಾನ ಯಾವುದು, ಯಾವುದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ತರ ಅದನ್ನ? ಕಮಲಕ್ಕೆ. ವಾಚಕ ಪದ ಯಾವುದು? ಅಂತ ಯೂಸ್ ಮಾಡ್ಯಾರ ಎರಡನ್ನು ಕಂಪೇರ್ ಮಾಡ್ಲಿಕ್ಕೆ. ಸಮಾನ ಧರ್ಮ ಯಾವುದು? ಅರಳುವುದು. ಅಲಂಕಾರ ಯಾವುದು? ಉಪಮಾ ಅಲಂಕಾರ ಪೂರ್ಣೋಪಮ ಅಲಂಕಾರ 4 ಅಂಶವ ಇದ್ರಾಗ. ಸಮನ್ವಯ ಉಪಮೇಯವಾದ ಮನೋರಮೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸುವುದರಿಂದ ಇದು ಉಪಮಾ ಅಲಂಕಾರ. ಗೀಜಗನ ಗೂಡುಗಳು ತೂಗಿನ ತೊಟ್ಟಿಲಿನಂತೆ ತೂಗುತ್ತಿದ್ದವು. ಉಪಮೇಯ ಗೀಜಗನ ಗೂಡುಗಳು, ಜೋತ್ ಬಿದ್ದಿರ್ತದ ಗೊತ್ತ, ಹಿಂಗ ಒಂದ್ ಚಂದ ಶೇಪ್ ನಾಗ ಒಂದ್ ಗೂಡು. ಉಪಮಾನ ಎದಕ್ಕೆ ಹೋಗ್ತಿರತ್ತಾರ? ತೂಗುವ ತೊಟ್ಟಿಲಿದ್ದಂಗೆ ಇರ್ತದ ಅದು. ವಾಚಕ ಪದ ಅಂತೆ. ಸಮಾನ ಧರ್ಮ ತೂಗುವುದು. ಅಲಂಕಾರ ಉಪಮಾಲಂಕಾರ ಪೂರ್ಣೋಪಮ ಅಲಂಕಾರ ಸಮನ್ವಯ. ಉಪಮೇಯವಾದ ಗೀಜುಗನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸುವುದರಿಂದ ಇದು ಉಪಮಾಲಂಕಾರ. ಆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು? ಉತ್ತರ. ಸೋಮೇಶ್ವರ ಶತಕ ಪದ್ಯದಲ್ಲಿ ಆದಿಪ್ರಾಸವಿದೆ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪ್ರಜಯಂ ಪಾಲಿಸ ಡ್ಯಾಶ್ 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 ಶ್ರೀ ಚನ್ನ ಸೋಮೇಶ್ವರ. ಪ್ರಜಯಂ ಪಾಲಿಸ ಬಲ್ಲೊಡಾತನ ರಸಂ ಕೈಯಾಸಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಾಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿಗೆ ಈ ಪಾಠದ್ದು ಪ್ರಶ್ನೆ ಉತ್ತರನು ಮುಗಿತು, ವ್ಯಾಕರಣನು ಮುಗಿತು. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತಿರಿ, ಪ್ಲೇಲಿಸ್ಟ್ ಸೇವ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.